ಹಾಯ್ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಮುಖ ಅಪ್ಡೇಟ್ ನ್ಯೂಸನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇರುವಂಥದ್ದು. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ತಡೆಯಾಜ್ಞೆ ಇದೆ ನೇಮಕಾತಿಗೆ ಸಂಬಂಧಪಟ್ಟಂತೆ, ಅದು ನಿನ್ನೆಯ ವಿಚಾರಣೆಯ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಜಿ ಪಿ ಎಸ್ ಟಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರುವಂತೆ ಹಲವಾರು ಸಮಸ್ಯೆಗಳ ನಂತರ ಆದೇಶ ಪ್ರತಿಯನ್ನು ಶಿಕ್ಷಕ ಅಭ್ಯರ್ಥಿಗಳು ಪಡಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದರು. ಸೊ ಆ ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದರು, ಸ್ಟೇಯನ್ನು ಕೊಟ್ಟಿದ್ದರು. ಇದರಿಂದಾಗಿ ಏನಾಯಿತು ಅಂದರೆ ಮತ್ತೆ ಹುದ್ದೆ ಪಡೆಯುವಂಥದ್ದು ಮತ್ತೆ ಸಮಸ್ಯೆ ಆಯಿತು. ಆದೇಶ ಪ್ರತಿ ಪಡೆದವರಿಗೆ ಮತ್ತೆ ಏನಾದರೂ ನಮ್ಮ ಆದೇಶ ಪ್ರತಿಯನ್ನು ವಾಪಸ್ ಪಡಿತಾರ ಅನ್ನುವಂಥ ಚಿಂತೆ ಪ್ರಾರಂಭ ಆಗುತ್ತೆ. ಅದೇ ಹೊತ್ತಿನಲ್ಲಿ ಆದೇಶ ಪ್ರತಿಯನ್ನು ಪಡೆದ ಅಭ್ಯರ್ಥಿಗಳಿಗೆ 4ನೇ ತಾರೀಕಿನಿಂದ ಆದೇಶ ಪ್ರತಿಯನ್ನು ಸಹ ಕೊಡುವಂಥದ್ದು ಸ್ಟಾಪ್ ಮಾಡಿದರು. ಸೊ ಇದರಿಂದಾಗಿ ಒಂದಷ್ಟು ಅಭ್ಯರ್ಥಿಗಳು ಆತಂಕಕ್ಕೀಡಾಗ್ತಾರೆ. ಇದೇ ಸಂದರ್ಭದಲ್ಲಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಶಿಕ್ಷಕ ಅಭ್ಯರ್ಥಿಗಳ ತಂಡ ಹಲವಾರು ಮುಖಂಡರುಗಳ ಮೂಲಕ ಏನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮನವಿ ಮಾಡಿಕೊಂಡಾಗ ಇಲಾಖೆಗಳು ಸಹ ಏನು ಮಾಡುತ್ತೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೊಂದು ಮಧ್ಯಂತರ ಅರ್ಜಿಯನ್ನು ಹಾಕುತ್ತೆ. ಸೊ ಇದೇನು ಸ್ಟೇ ಇದೆ ಕ್ಲಿಯರ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸಹ ಪ್ರಾರಂಭದಲ್ಲಿ ಏನು ಮಾಡಿತು ಅಂದರೆ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ನಿರಾಕರಣೆ ಮಾಡುತ್ತೆ. ಕೂಡಲೇ ಫೆಬ್ರವರಿ 19ಕ್ಕೆ ಡೇಟನ್ನು ಕೊಟ್ಟಿದ್ದರು. ಸೊ ಇದೇ ಸಂದರ್ಭದಲ್ಲಿ ಮತ್ತೊಂದು ಅರ್ಜಿ ಏನು ವಿಚಾರಣೆ ಆಯಿತು ನಿನ್ನೆ, ಅಂದರೆ 22ನೇ ತಾರೀಕು. ಸೊ ಆ ವಿಚಾರಣೆಯಲ್ಲಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಇದ್ದಂಥ ಸ್ಟೇಯನ್ನು ಒಂದು ರೀತಿಯಲ್ಲಿ ಕ್ಲಿಯರ್ ಆದಂತೆ ಆಗಿದೆ. ಅಂದರೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಏನು ಸ್ಟೇಯನ್ನು ಕೊಟ್ಟಿದ್ದರು ಅದನ್ನು ಒಂದಷ್ಟು ಮಾರ್ಪಾಟು ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಆ ಮಾಹಿತಿ ಅಂತೆ ಏನಿದೆ ಆದೇಶ ಅಂತಂದರೆ ಸುಪ್ರೀಂ ಕೋರ್ಟದು ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಏನು ನಡೀತಾ ಇದೆ ಅದನ್ನು ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಸೊ ಇದರಿಂದ ಈಗಾಗಲೇ ಆದೇಶ ಪ್ರತಿಯನ್ನು ಪಡೆದಿರುವಂಥ ಶಿಕ್ಷಕರಿಗಂತೂ ಅವರ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇವೆಲ್ಲ ಹುದ್ದೆಗಳು ಸಹ ಈಗಾಗಲೇ ನೀವೇನು ಆದೇಶ ಪಡೆದಿದ್ದೀರಾ ನಿಮ್ಮೆಲ್ಲ ಹುದ್ದೆಗಳು ಸಹ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ಅನ್ನೋದನ್ನು ಮಾತ್ರ ನೀವು ಮರಿಬಾರ್ದು. ಅದೇ ರೀತಿಯಲ್ಲಿ ಇನ್ನೂ ಆದೇಶ ಪ್ರತಿಯನ್ನು ಪಡೆಯದ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲಾಖೆ ಇನ್ನಷ್ಟೇ ತಮ್ಮ ಏನು ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ನಂತರ ಡಿ ಡಿ ಪಿಗಳಿಗೆ ಸೂಚನೆ ಕೊಡ್ತಾರೆ ಆದೇಶ ಪ್ರತಿಯನ್ನು ಯಾವಾಗಿಂದ ವಿತರಿಸಬೇಕು ಅನ್ನುವಂಥದ್ದು. ಸೊ ಆ ಕುರಿತಂತೆ ಮಾಹಿತಿ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀವಿ. ಯಾಕೆಂದರೆ ಏನು ಆಯುಕ್ತರಿಂದ ಡಿ ಡಿ ಪಿಗಳಿಗೆ ಮಾಹಿತಿ ಹೋಗಬೇಕು, ಅಲ್ಲಿಂದ ಮಾಹಿತಿ ಬಂದ ತಕ್ಷಣ ಅದು ಕಂಟಿನ್ಯೂ ಆಗುತ್ತೆ. ಮತ್ತು ಸ್ಥಳ ನಿಯುಕ್ತಿ ಇನ್ನಿತರ ವಿಚಾರಗಳು ಸಹ ನಂತರ ದಿನದಲ್ಲಿ ಏನು ಇಲಾಖೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿ ಸಂಬಂಧಪಟ್ಟಂತೆ ನಿಮಗೂ ಸಹ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಒಂದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಸುಪ್ರೀಂ ಕೋರ್ಟ್ನ ತಡೆಯಾಜ್ಞೆ ಏನು ಕೊಟ್ಟಿತ್ತು ಭಾಳಷ್ಟು ಆತಂಕ ಮಾಡಿಕೊಂಡಿರುವಂಥ ವಿಚಾರ ಅದು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಅದೊಂದು ಕ್ಲಿಯರ್ ಆಗಿದೆ ಅನ್ನುವಂತಹ ಸಂತಸ ಸುದ್ದಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಮುಂದಿನ ವಿಡಿಯೋದಲ್ಲೂ ಸಹ ನಿಮಗೆ ಮಹತ್ವದಾದಂತಹ ಒಂದು ಮಾಹಿತಿಗಳನ್ನು ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ನಿಮ್ಮ ಇಲಾಖೆಯ ಸೇವೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋನ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ. ಸೊ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಿ ಅಂತ ಭಾವಿಸ್ತೀನಿ. ಸುಪ್ರೀಂ ಕೋರ್ಟ್ನ ತಡೆಯಾಜ್ಞೆಯಿಂದಾಗಿ ಆತಂಕ ಆಗಿರುವಂತಹ ಶಿಕ್ಷಕ ಅಭ್ಯರ್ಥಿಗಳಿಗೆ ಸುಪ್ರೀಂ ಕೋರ್ಟ್ನ ನಿನ್ನೆಯ ವಿಚಾರಣೆ ಅಂದರೆ ದಿನಾಂಕ 22/1/2023 ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಧನಾತ್ಮಕವಾದಂತಹ ಆದೇಶವನ್ನು ಕೊಟ್ಟಿದೆ. ಅದರಿಂದ ಆದೇಶ ಮುಂದುವರಿಸಲಿಕ್ಕೆ ಅಥವಾ ಈಗಿರುವಂಥ ಶಿಕ್ಷಕರು ಅವರ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಮತ್ತು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶಕ್ಕೆ ಇವೆಲ್ಲವೂ ಒಳಪಟ್ಟಿರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.